ಎಸ್, ಇನ್ನು ಮುಂದಿನ ಸುದ್ದಿಗೋಗಾದರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರೇ ಈ ಹಿಂದೆ ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂದರೆ ಹಣ ಕೊಡಿ ಅಂತ ಹೇಳಿದರು. ಬೊಮ್ಮಾಯಿ ಹೇಳಿದರು, ಯಡಿಯೂರಪ್ಪ ಹೇಳಿದರು, ಸಿ ಟಿ ರವಿ ಹೇಳಿದರು, ಸಾಕಷ್ಟು ಬಿ ಜೆ ಪಿ ನಾಯಕರು ಈ ಸಲಹೆಯನ್ನು ಕೊಟ್ಟಿದ್ದರು. ಸುಮ್ಮನೆ ಡೋಂಗಿ ನಾಟಕ ಮಾಡಬೇಡಿ, ತಾಕತ್ತಿದ್ರೆ ಹಣ ಕೊಟ್ಬಿಡಿ, ನಿಮಗೆ ಅಕ್ಕಿ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಅಂತ ಸವಾಲನ್ನು ಹಾಕಿದರು. ಈಗ ಒಪ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಈಗ ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತಾ ಇದೆ. ಆದರೆ ಹಣ ಹಾಕುವ ಡೋಂಗಿ ರಾಜಕಾರಣ ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ವಾಗ್ದಾಳಿಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಅಕ್ಕಿ ಕೊಡಲಾಗದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಚುನಾವಣಾ ಪೂರ್ವದಲ್ಲಿ ತಲಾ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ್ದು ಸೇರಿದಂತೆ 15 ಕೆಜಿ ಅಕ್ಕಿ ಕೊಡಬೇಕಿತ್ತು. ಈಗ ರಾಜ್ಯ ಸರ್ಕಾರ ಅಕ್ಕಿ ಬದಲು ಹಣ ಹಾಕಲು ಹೊರಟಿದೆ, ಹಣ ಏನು ತಿನ್ನಲು ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲು. ಮತ್ತೊಂದು ಕಡೆ ಎಮ್ ಎಲ್ ಸಿ ರವಿಕುಮಾರ್ ಕೂಡ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ನೈತಿಕ ಇಲ್ಲದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಬಡವರಿಗೆ ಮೋಸ ಮಾಡ್ತಾ ಇದ್ದಾರೆ, ತಲಾ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಈಗ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ರವಿಕುಮಾರ್ ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಣ ತಿನ್ನಲು ಆಗಲ್ಲ, ಅಕ್ಕಿ ಕೊಡ್ತೇವೆ ಎಂದಿದ್ರಿ, ಈಗ ಕೊಡಪ್ಪ ಅಕ್ಕಿನ, ನಾವು ವಿಚಾರವಾಗಿ ರಾಜ್ಯದಂತ ಹೋರಾಟ ಮಾಡ್ತೇವೆ ಅಂತ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೋಡಿ ಹೆಂಗೆ ಅಂತ, ಇವ್ರದೇ ಬಿ ಜೆ ಪಿ ನಾಯಕರು, ಮಾಜಿ ಸಿ ಎಂ ಯಡಿಯೂರಪ್ಪ, ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ, ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ, ಎಲ್ಲರೂ ಸೇರಂತೆ ಎಲ್ಲರೂ ಕೂಡ ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂದರೆ ಹಣ ಹಾಕ್ರಿ ಸ್ವಾಮಿ, ನಿಮಗೆ ತಾಕತ್ತಿದ್ರೆ ಯೋಜನೆ ಜಾರಿ ಮಾಡೇ ಮಾಡ್ತೀವಿ ಅನ್ನೋ ತಾಕತ್ತು ನಿಮಗಿದ್ರೆ ಹಣ ಹಾಕಿ ಖಾತೆಗಳಿಗೆ ಅಂತ ಸವಾಲನ್ನು ಹಾಕಿದರು. ಈಗ ಸಿದ್ದರಾಮಯ್ಯ ಸರ್ಕಾರ ಆ ಸವಾಲನ್ನು ಸ್ವೀಕರಿಸಿ ಅಕ್ಕಿ ಕೊಡೋಕ್ಕಾಗಲಿಲ್ಲ, ದುಡ್ಡು ಕೊಡ್ತೀವಿ ಅಂದರೂ ಕೇಂದ್ರದವರು ಅಕ್ಕಿ ಕೊಡ್ತಾ ಇಲ್ಲ, ಹೀಗಾಗಿ ನಾವು ಹಣವನ್ನು ಅಕೌಂಟ್ಗೆ ಹಾಕ್ತೀವಿ ಅಂತ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಅದನ್ನು ಕೂಡ ಈಗ ಬಿ ಜೆ ಪಿ ನಾಯಕರು ಟೀಕೆ ಮಾಡ್ತಾಯಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿರ್ತಕ್ಕಂಥ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು, ಅಕ್ಕಿ ಆದರೂ ಕೊಡಲಿ, ಹಣ ಆದರೂ ಕೊಡಲಿ, ಅವರಿಷ್ಟ ಅಂದ್ಬಿಟ್ಟು ವ್ಯಂಗ್ಯ ಆಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ರಾಜಕಾರಣ ಅಕ್ಕಿ ಕೊಟ್ಟರೂ ತಪ್ಪು, ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ತಪ್ಪು, ರಾಜಕಾರಣ ಮಾಡಲೇಬೇಕು ಅಂತ ಬಿ ಜೆ ಪಿ ನಾಯಕರು ಬಹುಶಃ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಇದೇ ಇವರೇ ಹೇಳಿದರು ಅಕ್ಕಿ ಕೊಡೋಕ್ಕಾಗಿಲ್ವಾ ಹಣ ಕೊಡಿ ಅಂತ, ಈಗ ಹಣ ಕೊಟ್ಟರು ಹಣ ತಿನ್ನೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಬಿ ಜೆ ಪಿಗರು ಈಗ ಯಾರು ಅಧ್ಯಕ್ಷರು, ಯಾರು ವಿಪಕ್ಷ ನಾಯಕರು, ಈ ಒಂದು ಗೊಂದಲದಂದು ಇದ್ದಂತೆ ಕಾಣಿಸ್ತಾ ಇದೆ. ಗೊಂದಲದಿಂದ ಹೊರಗಡೆ ಬಂದಮೇಲೆ ಒಂದು ಕ್ಲಿಯರ್ ಸ್ಟ್ಯಾಂಡ್ ತೊಗೊಬಹುದು. ಒಬ್ಬೊಬ್ಬರು ಒಂಥರ ಹೇಳಿಕೆ ಕೊಡ್ತಾರಲ್ಲ, ಅಕ್ಕಿ ಕೊಡಿ ಅಂತ ಒಬ್ಬರು, ಹಣ ಕೊಡಿ ಅಂತ ಮತ್ತೊಬ್ಬರು, ಅಕ್ಕಿ ಕೊಟ್ಟರೆ 15 ಕೆಜಿ ಕೊಡಿ ಅಂತ ಒಬ್ಬರು, ಹಣ ಕೊಟ್ಟರೆ ಹಣ ತಿನ್ನೋಕ್ಕಾಗುತ್ತಾ ಅಂತ ಇನ್ನೊಬ್ಬರು. ಈ ಥರ ಬಿ ಜೆ ಪಿಯಲ್ಲೇ ಒಂದು ರೀತಿ ಅಸಮಾಧಾನ, ಭಿನ್ನಾಭಿಪ್ರಾಯಗಳಿದ್ದಾವೆ. ಇನ್ನು ಸರ್ಕಾರವನ್ನು ಯಾವ ಥರ ಟೀಕೆ ಮಾಡ್ತಾರೆ ಅನ್ನೋದು ಅವರಲ್ಲೇ ಗೊಂದಲ ಇದೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಅಕ್ಕಿ ಬದಲಿಗೆ ಈಗ 5 ಕೆಜಿ ಅಕ್ಕಿ ಹೆಚ್ಚುವರೆ ಕೊಡಬೇಕಾಗಿತ್ತು, ಆ 5 ಕೆಜಿ ಬದಲಿಗೆ ಹಣ ಕೊಡ್ತಾ ಇದ್ದಾರೆ, ಅದು ಸರಿನಾ ತಪ್ಪ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅಂತ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.